ಅಲ್ಲಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಬಲಿಪಾಡ್ಯ ದಿವಸ ನಾನು ಶುಭಾಶಯವನ್ನು ಕೋರ್ತೇನೆ. ದೀಪಾವಳಿ ಬೆಳಕು ಸಾಂಸ್ಕೃತಿಕವಾದಂಥ ಹಬ್ಬ. ಭಾರತ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸ್ತಾ ಇದೆ. ವೈಟ್ ಹೌಸ್ನಿಂದ ಹಿಡ್ಕೊಂಡು ಬ್ರಿಟನ್ನ ಪ್ರಧಾನಮಂತ್ರಿಯ ಕಾರ್ಯಾಲಯದವರೆಗೆ ಅನೇಕ ದೇಶಗಳಲ್ಲಿ ಇವತ್ತು ದೀಪಾವಳಿಯನ್ನು ಆಚರಿಸಲಿಕ್ಕೆ ಶುರು ಮಾಡಿದ್ದಾರೆ. ಇದು ಭಾರತದ ಸಂಸ್ಕೃತಿ ಜನ ಸ್ವೀಕಾರ ಮಾಡ್ತಾ ಇರುವಂಥ ಒಂದು, ಜಗತ್ತು ಸ್ವೀಕಾರ ಮಾಡ್ತಾ ಇರುವಂಥ ಒಂದು ಪ್ರತೀಕ. ಇದಕ್ಕೆ ಕಾರಣ ದೇಶದಲ್ಲಿ ಕೂಡ ಒಂದು ಸಾಂಸ್ಕೃತಿಕ ಪುನರುತ್ಥಾನ ಆಗ್ತಾ ಇರೋದು, ಅದೇ ರೀತಿ ಅಭಿವೃದ್ಧಿಯ ಒಂದು ದೊಡ್ಡದಾದಂಥ ಪ್ರಥ ಶುರುವಾಗಿರುವಂಥದ್ದು. ದೇಶದಲ್ಲಿ ಒಂದು ಕಡೆ ರಾಮ ಮಂದಿರದ ನಿರ್ಮಾಣ ಆಗಿ ಸಾಂಸ್ಕೃತಿಕ ಪುನರುತ್ಥಾನ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಕಾಶಿಯ ಪುನರುತ್ಥಾನ ಆಗಿದೆ, ಉಜ್ಜಯಿನಿಯ ಪುನರುತ್ಥಾನ ಆಗಿದೆ, ಮತ್ತು ಇಡೀ ದೇಶದಲ್ಲಿ ಒಟ್ಟಾರೆಯಾಗಿ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಸಾಂಸ್ಕೃತಿಕ ಪುನರುತ್ಥಾನದ ಮೂಲಕ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಆರ್ಥಿಕತೆಯಾಗಿ ಭಾರತ ಮತ್ತು ಭಾರತದ ಅಭಿಪ್ರಾಯವನ್ನು, ಭಾರತದ ಸಂಸ್ಕೃತಿಯನ್ನು, ಭಾರತದ ನಡೆಯನ್ನು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಗತ್ಯ ಕಂಡು ಬಂದಾಗ ತನ್ನ ಕಟುವಾದಂಥ ಗಟ್ಟಿಯಾದಂಥ ನಿರ್ಧಾರದಿಂದ ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟು, ಜೊತೆ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಜಗತ್ತಿಗೆ ಲೀಡರ್ಶಿಪ್ ಕೊಡುವಂಥ ಒಂದು ಸ್ಥಿತಿಗೆ ಭಾರತ ತಲುಪಿರೋದು ನಮ್ಮೆಲ್ಲರಿಗೂ ಈ ದೀಪಾವಳಿ ಸಂದರ್ಭದಲ್ಲಿ ಭಾಳ ಸಂತೋಷವನ್ನು, ಅಭಿಮಾನವನ್ನು ಉಂಟು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಶುಭಾಶಯ ಕೋರ್ತೀನಿ. ಅದೇನಂದು ನನಗೆ ಗೊತ್ತಿಲ್ಲ, ಅವರು ತೊಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾರೇ ತೊಗೊಂಡಿದ್ದಾರೆ ಅಂತಂದರೆ ಅದು ತಪ್ಪು, ಆದರೆ ನನಗೆ ಕುಮಾರಸ್ವಾಮಿಯವರು ತೆಗೆದುಕೊಂಡಿದ್ದಾರೆ ಅಂತ ಅನಿಸಲ್ಲ. ಯಾಕಂದರೆ ಅವರೊಬ್ಬ ಅತ್ಯಂತ ಪ್ರಮುಖ ನಾಯಕರು ಮತ್ತು ಹಿಂದೆ ಎರಡು ಬಾರಿ ಮುಖ್ಯಮಂತ್ರಿ ಆದವರು. ಈ ಆರೋಪದಲ್ಲಿ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅದರ ಬಗ್ಗೆ ನಾನು ಪೂರ್ತಿ ವಿಷಯವನ್ನು ತಿಳಿದುಕೊಂಡು ಕಮೆಂಟ್ ಮಾಡ್ತೀನಿ. ಆದರೆ ಕಾಂಗ್ರೆಸ್ದವರಿಗೆ ಬೇರೆ ವಿಷಯ ಇಲ್ಲದಿದ್ದರಿಂದ ಈ ಥರದ ವಿಷಯಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ತಮ್ಮ ಮನೆ ಸರಿಪಡಿಸ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡಬೇಕು. ಯಾವ ಪ್ರಮಾಣದಲ್ಲಿ ಜಗಳ ಇದೆ ಅಂತ ಅನ್ನೋದು ಇವತ್ತು ಭಾಳಷ್ಟು ಸಾಮಾನ್ಯ ಜನರಿಗೆ ಅಂದಾಜಿಲ್ಲ. ಇವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪವರ್ ಸೆಂಟರ್ ಆಗಿರಬಾರದು ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ಕಾಂಗ್ರೆಸ್ದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದರರ್ಥ ನಮ್ಮದೇನೋ ಡಿ ಕೆ ಶಿವಕುಮಾರ್ ಬೆಂಬಲ ಇದೆ ಅಂತಲ್ಲ, ಅಂದರೆ ಅವರವ್ರ ಬಡದಾಟಕ್ಕಾಗಿ ಈ ಒಂದು ರೀತಿಯಾದಂಥ ಒಂದು ಜಗಳ, ಯಾವುದೇ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯವಾದಂಥ ಒಂದು ನೆಗೆಟಿವ್ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಪರಿವರ್ತನೆ ಹೊಂದಿದೆ. ಅನೇಕ ಕಡೆ ಸರಿಯಾಗಿ ಇವತ್ತಿಗೂ ವಿದ್ಯುತ್ ಸಿಗ್ತಾ ಇಲ್ಲ. ರೈತರಿಗೆ ವಿದ್ಯುತ್ ಅಂತೂ ಇವರು 7 ತಾಸು ಅಂತ ಹೇಳ್ತಾ ಇದ್ದಾರೆ, 3 ತಾಸು ವಿದ್ಯುತ್ ಸಿಗ್ತಾ ಇಲ್ಲ. ನೀವು ರಿಯಾಲಿಟಿಯನ್ನು ಮಾಧ್ಯಮದವರು ಚೆಕ್ ಮಾಡಿರಿ. ಅನೇಕ ಹಳ್ಳಿಗಳಲ್ಲಿ ವಿದ್ಯುತ್ತು, ಮನೆಗಳಿಗೆ ಕೂಡ ನಿರಂತರ ಜ್ಯೋತಿ ಇದ್ದಲ್ಲೂ ಕೂಡ ಮನೆಗಳಿಗೆ ವಿದ್ಯುತ್ ಕಟ್ ಆಗ್ತಾ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಒಟ್ಟು ಪ್ರೂವ್ ಆಗ್ತಾ ಇರೋದೇನು ಅಂತಂದರೆ, ಇವರು ಯಾವುದೇ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ, ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ವಿಪರೀತವಾದಂಥ ಒಂದು ಒಳಜಗಳದಿಂದ ವಿಪಕ್ಷ ನಾಯಕರು, ನನ್ನ ಪ್ರಕಾರವಾಗಿ ಇನ್ನು 2-3 ದಿವಸದಲ್ಲಿ ವಿಪಕ್ಷ ನಾಯಕರ ಆಯ್ಕೆ ಆಗ್ತದೆ. ಅದಕ್ಕೆ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು. ಆ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ಕೆಲಸವನ್ನು ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ನಾವು ಸಮಾಲೋಚನೆಯನ್ನು ಮಾಡಿ ಇಷ್ಟರಲ್ಲಿಯೇ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಎರಡೂ ಸದನದಲ್ಲಿ ವಿರೋಧ ಪಕ್ಷದ ನಾಯಕರನ್ನು ನಾವು ಮಾಡ್ತೀವಿ. ಮತ್ತು ಈ ಸರ್ಕಾರದ ಸಂಪೂರ್ಣವಾದಂಥ ನಿಷ್ಕ್ರಿಯತೆಯ ವಿರುದ್ಧ, ಸಂಪೂರ್ಣವಾದಂಥ ಆಡಳಿತ ಯಂತ್ರದ ವಿಫಲತೆಯ ವಿರುದ್ಧ ಮತ್ತು ಭ್ರಷ್ಟಾಚಾರ, ಕಾಂಗ್ರೆಸ್ ಪಾರ್ಟಿಯ ನಾಯಕರು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ, ಮತ್ತು ಒಂದು ವರ್ಗವನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅವರದೇ ಶಾಸಕರು ಹೇಳ್ತಾರೆ. ಇದ್ಯಾವುದು ನಾ ಹೇಳಿದ್ದ ಆರೋಪ ಅಲ್ಲಿ, ಇದು ಅವರು ಶಾಸಕರು ಹೇಳಿದ್ದು, ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಹೇಳಿದ್ದು. ಹಾಗಾಗಿ ಸಂಪೂರ್ಣವಾದಂಥ 6 ತಿಂಗಳಲ್ಲಿ ಈ ರೀತಿಯಾದಂಥ ಒಂದು ಆಡಳಿತ ವಿರೋಧಿ ಅಲೆ ನಿರ್ಮಾಣ ಆಗ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ.